ತಾಳ್ಮೆಗೆ ಪ್ರತೀಕ ಹೆಣ್ಣು ಅಂತ ಹೇಳ್ತಾರೆ. ಅದು ಬಿಗ್ ಬಾಸ್ ಸೀಸನ್ 11 ಸ್ಪರ್ಧೆ ಅಂಶಾ ಅವರ ವಿಷಯದಲ್ಲಿ ನಿಜವಾಗ್ಲೂ ಪ್ರೂವ್ ಆಯಿತು ಅಂತ ಅನ್ಸುತ್ತೆ. ಈಗ ಈ ವಾರ ಎಲಿಮಿನೇಟ್ ಆಗಿ ಆಚೆ ಬಂದಂತಹ ಅಂಶಾ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರ ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ಅವ್ರನ್ನೇ ಮಾತನಾಡ್ಸೋಣ. ಅಂಶಾ ಅವರೇ, ಒಂದು ತಿಂಗಳು ಅನ್ಸುತ್ತೆ ಬಿಗ್ ಬಾಸ್ ಜರ್ನಿ, ಸೊ ಹೇಗಿತ್ತು ನಿಮ್ಮ ರಿಯಾಕ್ಷನ್? ತುಂಬ ಚೆನ್ನಾಗಿತ್ತು, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಅಂದರೆ ಒಂದು ಜೀವನದ ಪಾಠವನ್ನು ಕಲಿಯುವಂಥ ಒಂದು ಆಪರ್ಚುನಿಟಿ ಬಿಗ್ ಬಾಸ್ ಮನೆ ಒಳಗಡೆ ಇರುತ್ತೆ. ಈಗ ನಾವು ಬಿಗ್ ಬಾಸ್ ಮನೆ ಒಳಗಡೆ ಒಂಟಿಯಾಗಿ ಹೋಗ್ತೀವಿ, ಸೊ ಅಲ್ಲಿ ಒಂಟಿಯಾಗೆ ನಾವು ಡಿಸಿಷನ್ಸ್ನ ತೊಗೊಳ್ಬೇಕಾಗತ್ತೆ, ಒಂಟಿಯಾಗೆ ಎಲ್ಲವನ್ನು ಫೇಸ್ ಮಾಡಬೇಕಾಗತ್ತೆ, ಒಂಟಿಯಾಗೆ ನಾವು ನಿಲ್ಬೇಕಾಗತ್ತೆ. ಸೊ ನಮ್ಮನ್ನು ಬಿಗ್ ಬಾಸ್ ಮನೆ ಮೆಂಟಲಿ ಸ್ಟ್ರಾಂಗ್ ಮಾಡುತ್ತೆ, ಫಿಸಿಕಲಿನೂ ಸ್ಟ್ರಾಂಗ್ ಮಾಡುತ್ತೆ. ಇವಾಗ ಮನೆಯಲ್ಲಿ ಗಡಿಯಾರನೇ ಇಲ್ಲದೆ ಜೀವನ ಹೆಂಗೆ ಮಾಡ್ಬೋದು, ಒಂದು ಹೊರಗಿನ ಪ್ರಪಂಚ ಸಂಪರ್ಕನೇ ಇಲ್ದಿರ ಹೇಗೆ ಜೀವನ ಮಾಡ್ಬೋದು, ಫೋನ್ ಇಲ್ದಿರ ಕೊಡೋ ಒಂದು ಒಂದು ಲಕ್ಸುರಿ ಅಂತ ಹೇಳ್ಬೋದು, ಅಥವಾ ಕೊಡೋ ಒಂದು ಬೇಸಿಕ್ ನೀಡ್ಸಿಂದ ನಾವು ಹೇಗೆ ಸರ್ವೈವ್ ಆಗ್ಬೋದು, ಹೇಗೆ ನಾವು ಒಂದು ಡಿಸಿಪ್ಲಿನ್ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಬೋದು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಹೇಗೆ ಎಷ್ಟು ನಿಷ್ಠೆಯನ್ನು ಪಾಲಿಸ್ಬೋದು, ಪಾಲಿಸಲಿಲ್ಲ ಅಂದರೆ ಏನಾಗುತ್ತೆ, ಕ್ವಿಕ್ ಡಿಸಿಷನ್ಸ್ನಿಂದ ಏನೇನು ತಪ್ಪುಗಳಾಗುತ್ತೆ. ಈಗ ಬಿಗ್ ಬಾಸ್ ಮನೇಲಿ ಒಂದ್ಸಲ ಡಿಸಿಷನ್ ತೊಗೊಂಡ್ಮೇಲೆ ಅದನ್ನು ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ಸೊ ಲೈಫಲ್ಲೂ ಅಷ್ಟೇ, ಒಂದ್ಸಲ ನಾವು ತಪ್ಪು ಹೆಜ್ಜೆ ಇಟ್ಟರೆ ಅದನ್ನ ರಿವರ್ಸ್ ಮಾಡ್ಬೋದು, ರಿವರ್ಸ್ ಮಾಡ್ಕೊಂಡಿದ್ದೀವಿ ಅಂತ ಅನ್ಕೊಂತೀವಿ, ಬಟ್ ಇಂಪ್ಯಾಕ್ಟ್ ಅಂತೂ ಖಂಡಿತ ಆಗಿರುತ್ತೆ. ನಮ್ಮ ಮೇಲೆ ಇಂಪ್ಯಾಕ್ಟ್ ಆಗಿರುತ್ತೆ ಡೈರೆಕ್ಟ್ಲಿ ಅವ್ರ ಇಂಡೈರೆಕ್ಟ್ಲಿ, ಅದು ನಮ್ಗೆ ಅರಿವಾಗಿರಲ್ಲ. ಅದು ಬಿಗ್ ಬಾಸ್ ಮನೇಲಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ತರ ನಮ್ಗೆ ಗೊತ್ತಾಗತ್ತೆ, ಒಂದು ತಪ್ಪು ಹೆಜ್ಜೆ ಎಲ್ಲೆಲ್ಲಿಗೆ ಹೋಗಿ ಲೀಡ್ ಆಗುತ್ತೆ ಅನ್ನೋದು. ಸೊ ಇಟ್ಸ್ ಎ ಲೈಫ್ ಲರ್ನಿಂಗ್ ಲೆಸನ್ಸ್ನ ಬಿಗ್ ಬಾಸ್ ನಾವು ಕಲ್ತ್ಕೊಂಡು ಬರ್ಬೋದು. ಸೊ ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ, ನಾನು ಅವಾಗ್ಲೇ ಹೇಳ್ದಾಗೆ, ಬಿಕಾಸ್ ತುಂಬಾ ತಾಳ್ಮೆ ಕಲ್ತಿದ್ದೀರಾ ಅಂತ ಅನ್ಸುತ್ತೆ ಅಲ್ಲ ಬಿಗ್ ಬಾಸ್ ಮನೆಗೆ ಹೋಗಿ, ಅದರ್ವೈಸ್ ಮುಂಚೆಯಿಂದನು ಇತ್ತ? ಇಲ್ಲ, ಆಕ್ಚುಲಿ ನನ್ ಸಿಕ್ಕಾಪಟ್ಟೆ ಶಾರ್ಟ್ ಟೆಂಪರ್. ಬಿಗ್ ಬಾಸ್ ಮನೇಲಿ ಏನಕ್ಕೆ ಅಷ್ಟೊಂದು ತಾಳ್ಮೆ ಬಂತು, ಪೇಷನ್ಸ್ ಬಂತು ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ಎಲ್ಲರೂ ಅದೇ ಅಂತ ಇದ್ದಾರೆ, ಯಾಕೆ ನೀವು ಧ್ವನಿ ಎತ್ತಿ ಅಂದ್ರೆ ಜಗಳ ಮಾಡ್ಲಿಲ್ಲ, ಅವ್ರು ಏನಾದ್ರು ಮಾತಾಡುವಾಗ ಯಾಕೆ ಮಾತಾಡ್ಲಿಲ್ಲ, ಯಾಕೆ ಮಾಡ್ಲಿಲ್ಲ ಅಂತ ಹೇಳಿದ್ರು. ಬಟ್ ನನ್ಗೆ ಅಲ್ಲಿ ಅನ್ಸಿದ್ದೇನಂತಂದ್ರೆ, ಎಲ್ರೂ ಸುಮ್ಮನೆ ಕಾಣಿಸ್ಕೋಬೇಕು, ಕಂಟೆಂಟ್ ಕೊಡ್ಬೇಕು, ಜಗಳ ಮಾಡಿದ್ರೇನೆ ನಾನು ಇಲ್ಲಿ ಉಳ್ಕೊಳಕ್ ಸಾಧ್ಯ ಅಂತ ಸ್ಟುಪಿಡಾಗಿ ಜಗಳ ಮಾಡ್ತಿದ್ರು. ಸೊ ಅವರಲ್ಲಿ ಒಬ್ರು ನಾನು ಆಗೋಕೆ ಇಷ್ಟ ಇರಲಿಲ್ಲ. ಇವಾಗ ನಾನು ಹೇಳಿ ಮುಗಿಸಿರ್ತಿದ್ದೆ, ಅಂದ್ರೆ ನಾನು ಏನಕ್ಕೆ ಹಂಗೆ ಮಾಡಿದೆ, ಅಥವಾ ಯಾಕೆ ನಾನು ಈ ಥರ ಡಿಸಿಷನ್ ತಗೊಂಡೆ, ಯಾಕೆ ಈ ಥರ ನನ್ನಿಂದ ಆಯಿತು ಅಂತ ನಾನು ಹೇಳಿದ್ಮೇಲೂ ಅವ್ರು ಇನ್ನೂ ಕಿರ್ಚಾಡ್ತಾನೆ ಇದ್ರು. ನಾನು ಹೇಳಿ ಮುಗಿಸಿದ್ಮೇಲೆ ನನಗೇನೇನು ಮಾತಾಡೋದಿರಲಿಲ್ಲ. ಸೊ ಅವ್ರು ಮಾತಾಡ್ಕೊಂಡಿದ್ರೆ ನಾನು ಮತ್ತೆ ಅವ್ರ ಲೆವೆಲ್ಗೆ ಇಳಿದು ಜಗಳ ಮಾಡೋಷ್ಟು ನನ್ನ ಒಂದು ವ್ಯಕ್ತಿತ್ವ ಅಲ್ಲ. ಸೊ ನಾನು ರಿಯಲ್ ಲೈಫಲ್ಲಿ ಅಷ್ಟೇ. ಈಗ ನನಗೆ ಯಾರೋ ಇಷ್ಟ ಆಗಲಿಲ್ಲ ಅಂತಂದ್ರೆ ಅವ್ರನ್ನ ಅವಾಯ್ಡ್ ಮಾಡೋ ನನಗೆ ಅಭ್ಯಾಸ, ಅವ್ರನ್ನ ಕೆಳಕೊಂಡು ಹೋಗಿ ಜಗಳ ಮಾಡಿ ಅಭ್ಯಾಸ ಇಲ್ಲ ನನಗೆ. ಸೊ ತಡ್ಕೊಳ್ಳೋ ಶಕ್ತಿ ಇತ್ತು, ಅಷ್ಟು ಜನ ನನ್ನ ಬಗ್ಗೆ ಅಷ್ಟು 15-16 ಜನ ನನ್ನ ಎಗೇನ್ಸ್ಟ್ ಆಗಿ ಮಾತಾಡಿದ್ರು, ತಡ್ಕೊಳ್ಳೋ ಶಕ್ತಿ ನನ್ನಲ್ಲಿ ಇತ್ತು ಅಂತ ಗೊತ್ತಾಗಿದ್ದೆ ಬಿಗ್ ಬಾಸ್ ಮನೇಲಿ ಹೋದ್ಮೇಲೆ. ನನಗೆ ಅಷ್ಟು ಪೇಷನ್ಸ್ ಇದೆಯಾ ಇತ್ತ ಅಂತ ನನಗೆ ರಿಯಲೈಸ್ ಆಗಿದ್ದೆ ಅಲ್ಲೇನೆ. ಎಲ್ಲರೂ ಕಿಚ್ಚಾಡೋರೆ ಅಲ್ಲಿ, ಎಲ್ಲರೂ ಮಾತಾಡೋರೆ, ಒಂದು ಸಣ್ಣ ವಿಷಯಕ್ಕೂ ಎಲ್ಲರೂ ಜಗಳ ಆಡ್ತಿದ್ರು. ನನ್ಗೆ ಅನ್ಸಿತ್ತು ಸಣ್ಣ ವಿಷಯ ಇದು, ಓಕೆ ಯಾಕೆ ಇಷ್ಟೊಂದು ಕಿಚ್ಚಾಡ್ತಿದ್ದಾರೆ, ಯಾಕೆ ಇಷ್ಟು ಇಮ್ಮೆಚೂರ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಅಂತ ಅನಿಸ್ತಿತ್ತು. ಸೊ ಅವ್ರಾಗೆ ನಾನು ಅವ್ರ ಲೆವೆಲ್ಗೆ ಇಳಿದು ಮಾತಾಡೋದು ಸರಿ ಅಂತ ನನಗೆ ಅನ್ಸಲಿಲ್ಲ. ಸೊ ಹಾಗಾಗಿ ನಾನು ಮೌನವಾಗಿ ಎಲ್ಲಾನು ಸಹಿಸ್ತಾ ಹೋದೆ.